ವೀಕ್ಷಕರೇ ವೃತ್ತಿಪರ ಕಳ್ಳರು ಹತ್ತು ಹಲವು ಕಳ್ಳತನದ ಪ್ರಕರಣದಲ್ಲಿ ಕಾನೂನಿಗೆ ಹೇಗೆ ಮಣ್ಣೆರುಚುತ್ತಾರೆ ಎನ್ನುವ ಹಲವು ಅಂಶಗಳು ಈ ಸಂದರ್ಶನದಲ್ಲಿ ಬರುತ್ತದೆ ದಯವಿಟ್ಟು ಯಾರು ಅನುಸರಿಸಬೇಡಿ ಇದು ಕೇವಲ ಜನಜಾಗೃತಿಗೋಸ್ಕರ ಮಾತ್ರ ಹೆಂಗ ಬಸ್ ಸ್ಟಾಂಡ್ ಸ್ಟೇಷನ್ ಹಂತಲ್ಲಿ ಸೈಡ್ ಸೈಡ್ನಾಗ ಅವನ ಗಾಡಿ ತೆರಬಿದ್ದ ಮಳೆ ತಂಡಲ್ಲ ಹೆಂಗ ಜಾತ್ರೆಗೆ ಹೊಂಟಾಗ ಇಟ್ಟಿರ್ತಾರಲ್ಲ ಹಂಗೆ ಇಟ್ಟಿದ್ದವ ಇಟ್ಟಾಗ ಏನಾಗೈತಿ ಅದು ನನಗೆ ಅಲ್ಲಿ ಯಾರೂ ಇಲ್ಲೇ ಇಲ್ಲ ಅಲ್ಲಿ ಅವನು ಟ್ಯಾಕ್ಟ್ರನ್ನ ಮುಂದಗಡೆ ಕೂತು ಹಿಂಗೆ ನಿದ್ದೆ ಹೊಡಿತಾ ಅವಾಗ ಅವ್ರು ಎಲ್ಲಿ ಹೋಗ್ಯಾರ ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ ತಿಳಿಯೋದವ್ ಹಿಂಗೆ ಎತ್ತಿದ್ಯ ಈ ಕಡೆ ಸೈಡ್ನಾಗೆ ಇತ್ತು ಹಂಗೆ ಎತ್ಕೊಂಡವ್ನ ಆ ಬಿಸಿ ಹಾರದ ಅದ್ರಾಗ ಕಟ್ಟಿಟ್ಟಿದ್ರೆ ತೊಗೊಂಡವ್ನ ಹಂಗೆ ಹೋದೆನ ಹೋಗಿ ಹಂಗೆ ಒಬ್ಬರಿಗೆ ಅದನ್ನ ಇಲ್ಲಿ ಇದರಲ್ಲಿ ಕೊಟ್ಟೆ ಎಲ್ಲ ಹಣಗಲ್ಲ ಮಾರಿದ್ಯಾ ಏಳು ಸಾವಿರ ರೂಪಾಯಿಗೆ ಮಾರಿದ್ಯಾ ಎರಡು ಸೇರಿ ಕಿರಾಣಿ ಅಂಗಡಿಯವ್ರು ಕೊಟ್ಟಿದ್ದೆ ಬಹುಶಃ ನಾನು ತೊಗೊತೀನಿ ಅನ್ನ ಹೊಸ ತಂದೆ ಮರೇ ಇದ್ರಾಗಿಂದ ಮಂಗ್ಳೂರಿಂದ ಅಂದೆ ತೊಗೊಂಡ ಬಿಟ್ಟವ ಹಾಗೇ ಪಟ ಪಟ ನೋಟ್ ಎನ್ಸಿದೆ ಸಾಕು ನನಗೆ ಎಷ್ಟು ಬೇಕು ಅಷ್ಟೇ ನಾನು ಏನು ಕುಡಿಯವನಲ್ಲ ತಿನ್ನೋನಲ್ಲ ಹೆಂಗ್ಸರು ಚಟ ಮಾಡವನಲ್ಲ ಎಲ್ಲರಿಗೆ ತಿನ್ನಿಸ್ಕೊಂತ ಯವ್ವ ಎಕ್ಕ ಅನ್ಕೊತನ ಅಡ್ಡಾಡವನ ರುಕವರಿಗೆ ಅಂದರೆ ಅಲ್ಲಿ ಏನಾಯ್ತು ಅಂದರೆ ಮೂರು ಟಿ ವಿ ಕೊಟ್ಟಿದ್ದೆ ನಾನಲ್ಲಿ ಮೂರು ಮಂದಿ ಮೂರು ಟಿ ವಿ ಕೊಟ್ಟಿದ್ದೆ ಒಬ್ಬ ಒಂದು ಹಿಡಿದು ಪೊಲೀಸ್ನವ್ರಿಗೆ ಕರ್ಕೊಂಬಂದು ತೋರಿಸಲೇಬೇಕಾಗಿತ್ತು ಏನಂದ್ರೆ ಇವ್ನು ಕೊಟ್ಟಿರಿ ಅಂತಂದು ಅವನು ನನಗೆ ರೊಕ್ಕ ಕೊಟ್ಟಿದ್ದಿಲ್ಲ ಅವನು ಮನೆ ಅಂಗಡಿ ತೋರಿಸ್ಬಿಟ್ಟೆ ಸಿಗ್ಗಾವ್ದಾಗ ಒಂದು ಹೊಡೆದಿದ್ದೆ ಆಮೇಲಾಗೆ ಇಲ್ಲೇ ಹಾನಗಲ್ನಾಗ ಒಂದು ಹೊಡೆದಿದ್ದೆ ಆಮೇಲಾಗೆ ಇಲ್ಲಿ ಇದರಲ್ಲಿ ಒಂದು ಹೊಡ್ಕೊಂಡಿದ್ದೆ ಇವು ಮೂರು ಟಿ ವಿನೂ ಒಬ್ಬ ಒಂದೇ ಊರಾಗನ ಮಾರಿದ್ದೆ ನಾನು ಅಲ್ಲೇ ಇದ್ದೆ ಅವಾಗ ಒಬ್ಬ ಯಾಕೆ ಅವನು ದುಡ್ಡು ಕೊಡಲಿಲ್ಲ ಅಂತ ಅವ್ನ ಮೇಲೆ ಅವ್ನ ಅಂಗಡಿ ಹಾಕಿ ತೋರಿಸಿದ್ದೆ ಅಂದರೆ ಹಗ್ಲೆಲ್ಲ ಪದೇ ಪದೇ ನನಗೆ ಒಂಥರ ಅಸಹ್ಯ ಮಾಡಾಕತ್ತಿದ್ದ ಈಗ ಅವ್ರ ಇವರು ದೋಸ್ತಿ ಮಾಡಕತ್ತಿದ್ದೆ ಇವನು ಕೈ ಬಿಟ್ಟು ಇವ್ನು ಸರಿ ಇಲ್ಲ ಸರಿಯಾಗಿ ರೊಕ್ಕ ಕೊಡೋಂಗಿಲ್ಲ ಅವ್ನ ಕೈ ಹಿಡಿಸಿ ಯಾಕೆ ಹಾಕಿದೆ ಅಂದರೆ ಆ ಲೆಕ್ಕದಲ್ಲಿ ಅವ್ನಿಗೆ ಗುಣ ಹಂಗಿತ್ತಲ್ಲ ಮತ್ತು ನಾ ರಿಕೋರಿ ಕೊಡಲೇಬೇಕಾಗಿತ್ತ ಈ ಮನೆಯಾಕೆ ಟಿ ವಿ ಕದ್ದಿದ್ದು ಒಂದು ಮನೇದಿತ್ತು ಪ್ರಕರಣ ಇಲ್ಲೇ ಇದ್ರಾಗ ಕದ್ದಿದ್ದು ಅದನ್ನು ನಾ ಹೇಳಿದಾಗ ಇಲ್ಲೇ ಅಷ್ಟು ಟಿ ವಿ ಕೊಟ್ಟಿದ್ದಾಗ ಅವ್ನೇನು ಅಂದ್ಬಿಟ್ಟ ನನಗೆ ಕೊಟ್ಟ ಇವ ಅವ್ನಿಗೂ ಕೊಟ್ಟ ನೋಡ್ರಿ ಅಂದ ಅವನು ಅವ್ನಿಗೂ ಕೊಟ್ಟ ನೋಡ್ರಿ ಅಂದ್ಬಿಟ್ಟ ಅವು ಮೂರು ಟಿ ವಿ ಆದವು ಅದು ಅದ್ರಾಗ ಒಂದು ಟಿವಿಗೆ ಮಾಲಾಕೆ ಇದ್ದಿದ್ದಿಲ್ಲ ಅದು ರೈಲ್ವೆ ಸ್ಟೇಷನ್ನಾಗ ಹರಿಯಾಣದಲ್ಲಿ ಹೊಡೆದಿದ್ದೆ ಅಂದನಲ್ಲ ಆ ಲೆಕ್ಕದಾಗ ಇವೆಲ್ಲ ಒಂದೊಂದು ಊರಿನೂ ಒಂದ ಒಬ್ಬನಿಗೆ ರೀ ಅರ್ಧ ಕೆ ಜಿ ಬಂಗಾರ ಕದ್ದೇನೆಂದ್ರೆ ಆ ಒಂದು ಐವತ್ತು ಮಂದಿಗೆ ಹಂಚುಗಿರ್ತೈತೆ ಹೋಗಿರ್ತೈತೆ ಒಬ್ಬಗೆ ಬೆಂಡೋಲಿ ತೊಗೊಂಡ್ಲು ಒಬ್ಬಗ್ ಚೈನಾ ತೊಗೊಂಡ್ಳು ಒಬ್ಬಗೆ ಬಳೆ ತೊಗೊಂಡ್ಲು ನಾನು ಹೆಣ್ಮಕ್ಳ ದೋಸ್ತಿನ ಜಾಸ್ತಿ ಮಾಡಿದ್ರಿ ಹಾಂ ಗಂಡಮಕ್ಳು ಅಂತ ರೊಕ್ಕ ಜಾಸ್ತಿ ಜಾಸ್ತಿ ವ್ಯವಹಾರ ಮಾಡಿಲ್ಲ ನಾನು ಬಸವ ಹಿಂಗೆ ಕೊಡ ಅಂದ್ರೆ ಕೊಡ್ರ ಅವರು ನೂರು ಇನ್ನೂರು ಇಟ್ಕೊಂಡವ್ರೆ ಹಾಂ ಅವನು ಯಾಕೆ ಕೊಡಲಿಲ್ಲ ಅಂತಂದ್ರೆ ಈಗ ನಾನು ಅವನಿಗೆ ಸಣ್ಣ ಟಿವಿ ಕೊಟ್ಟಿದ್ದೆ ಅವನಿಗೆ ಕಲರ್ ಟಿ ವಿ ತಂದು ಕೊಟ್ಟೆ ತಂದು ಕೊಡೋದ್ಲೇ ಬಸಣ್ಣ ನೀನು ನನಗೆ ಕೊಟ್ಟಿಲ್ಲ ಅವ್ನು ಕೊಟ್ಟಿರಲಿಲ್ಲ ಕಲರ್ ಟಿ ವಿನ ಅವನು ರೊಕ್ಕ ಏಳು ಸಾವಿರ ಕೊಟ್ಟ ನೀನು ಮೂರು ಸಾವಿರ ಕೊಡ್ತೀನಿ ಯಾಕಂದ್ರೆ ನಿನಗೆ ಕೊಟ್ಕೊಂತ ಬಂದ್ಕಂತ ನಾನು ನೀ ರೇಟ್ ಇಳಿಸ್ಕೊಂತಾನೆ ಹೊಂಟಿದಿ ಹೌದಾ ರೇಟ್ ಹೊಂಟಿ ನೀನು ನೀನೇ ಬರೀ ನನಗೆ ಪೋರ್ಟುಂಟಿ ಉಂಟು ಮಾಡಾಕತ್ತಿ ಅನ್ನೋದು ನನಗೆ ಗೊತ್ತಾಗಿ ನಿನ್ನ ದೋಸ್ತಿ ಬ್ಯಾಡಪ್ಪ ಅಂದಿದ್ದಕ್ಕೆ ನಾನು ಅವನು ಕೊಟ್ಟಿನಿ ಮತ್ತು ಅವ ನಿನ್ನ ಹೆಸ್ರು ಹೇಳ್ತಾನೆ ನೀನು ಅವನ ಹೆಸ್ರು ಹೇಳ್ತಾನೆ ಇಬ್ರು ಮುಖ್ಯ ಮುಚ್ ಇದ್ದು ಆಟ ಆಡ್ರಿ ನನ್ನ ಕೈಯಾಗ ಸಿಕ್ಕಾಕೊಂಡಿದ್ದಾಗ ಜೈಲು ಕಾಣ್ಬೇಕಿಲ್ಲ ಅಂದರೆ ತಾಜ್ ಮಹಲ್ ಕಟ್ಕೊಂಡು ಜೀವನ ಮಾಡ್ಬೇಕು ನೋಡಂಧನ ಯಾಕಂತಂದ್ರೆ ನನ್ನ ಹತ್ರ ನಿನಗೆ ನಾ ಮೋಸ ಮಾಡ್ಬೋದು ನನಗೆ ನೀ ಮೋಸ ಮಾಡಕ್ಕೆ ಬರಂಗಿಲ್ಲ ಯಾಕಂದ್ರೆ ಕಳೆದ್ರು ನಾವು ನಮಗೆ ಬೇಕಂದ್ರೆ ನೀನು ಉಳಿಸ್ಬೋದು ಬೇಡ ಅಂದರೆ ಒನೋ ಹಡ ಒನ್ ಟು ಡಬಲ್ ಏರ್ಸ ಎತ್ಕೊಂಡು ಹೋಗಿ ಒಳಗೆ ಹಾಕ್ಸ್ಬಿಡ್ಬೋದು ಇಪ್ಪತ್ತೊಂದು ಕೇಸ್ ಏನಾಗ್ತಲ್ಲ ಜಡ್ಜ್ ಏನು ಹೇಳಿದ್ರು ಜಡ್ಜ್ಮೆಂಟ್ ಸಾಕ್ಷಿ ಹೇಳೋ ಮುಂದೆ ಡಿ ವೈ ಎಸ್ ಪಿಗೆ ಗೆ ಕರೆಸಿದ್ರು ಜಡ್ಜ್ ಇದನ್ನೆಲ್ಲ ಸಾಕ್ಷಿಗಳು ಐ ಐಒ ಅಂತಂದು ಈ ಡಿ ವೈ ಎಸ್ ಪಿ ಇನ್ವೆಸ್ಟಿಗೇಷನ್ ಆಫೀಸರ್ ಏನ ಐಒ ಅವ್ರನ್ನ ಸಾಕ್ಷಿಗೆ ವಿಚಾರಣೆ ತಗೊಳ್ಳೋ ಮುಂದೆ ನಾನು ಕ್ರಾಸ್ ಮಾಡಿದೆ ನೀವು ಆರೋಪಿನ ಇಪ್ಪತ್ತೊಂದು ಪ್ರಕರಣ ಅರೆಸ್ಟ್ ಆದಾಗಿನಿಂದ ಇಪ್ಪತ್ತೊಂದು ಪ್ರಕರಣ ನೀವು ಏನ ಎಷ್ಟು ದಿನದಲ್ಲಿ ಇದನ್ನ ಈ ಒಂದು ಗುಣಾ ಜಾಗಕ್ಕೆ ಆಗಲಿ ಪ್ರಾಪರ್ಟಿ ರಿಕವರಿ ಮಾಡಿದ್ದಾಗಲಿ ಕೋರ್ಟ್ಗೆ ಹಾಜರುಪಡಿಸಿದ್ದಾಗಲಿ ಆ ಕೋರ್ಟ್ಗೆ ಹಾಜರುಪಡಿಸಿ ಮತ್ತು ಸಿ ಕಸ್ಟಡಿ ತೊಗೊಂಡಿದ್ದಾಗಲಿ ಎಲ್ಲ ಸಮಯನ ಎಷ್ಟು ದಿನ ಎಷ್ಟು ತಾಸಿನೊಳಗಡೆ ನೀವು ಮಾಡಿದಿರಿ ಅಂದಾಗ ನನಗೆ ಆರೋಪಿಸಿಕ ಆಗಿಂದಾಗ ಅವ್ನಿಗೆ ಕೋರ್ಟ್ಗೆ ಹಾಜರುಪಡಿಸಿದ್ವಿ ಈ ಪ್ರಕರಣದಲ್ಲಿ ಅವನಿಗೆ ತನಿಖೆ ಮಾಡಬೇಕಂದ್ವಿ ಆ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಾವು ಜೆ ಸಿಗೆ ಹಾಜರುಪಡಿಸಿ ಪಿ ಸಿ ಕಸ್ಟಡಿ ಕೊಡಿ ನಮ್ಗೆ ಇವನು ಇನ್ನೂ ಕಳತನ ಮಾಡ್ಯಾನ ಇವನಿಗೆ ಇನ್ನೂ ತನಿಖೆ ಮಾಡಬೇಕಾಗಿತ್ತು ಅಂದಾಗ ಜೆ ಸಿಯಿಂದ ಪಿ ಸಿ ಕಸ್ಟಡಿ ಕೊಟ್ಟರು ಇಪ್ಪತ್ತು ಪ್ರಕರಣನ ರಿಕವರಿ ಮಾಡಿಕೊಳ್ಳಿಕ್ಕೆ ನಿಮ್ಗೆ ಎಷ್ಟು ಸಮಯ ಬೇಕಂತಂದು ಪೊಲೀಸ್ನವರು ಅರ್ಜಿ ಮುಖಾಂತರ ಕೊಟ್ಟಿದ್ದರು ಹದಿನೈದು ದಿನ ಸಮಯ ಕೇಳಿದ್ರು ಅವರು ಆದ್ರೆ ಜಡ್ಜ್ ಅವರು ಹದಿನೈದು ದಿವಸ ಕೊಡಲಿಲ್ಲ ನಾಲ್ಕು ದಿನ ಕೊಟ್ಟರು ಆ ನಾಲ್ಕು ದಿನದಲ್ಲೇ ನಾಲ್ಕು ಅಂಗಡಿಯಾಗಿ ರಿಕವರಿ ಮಾಡಿದ್ದು ಹೊರತು ಪಡಿಸಿದ್ರು ಇವರು ಒಂದೊಂದು ದಿನಕ್ಕೆ ಒಂದೊಂದು ಅಂಗಡಿ ರಿಕವರಿ ಮಾಡಿದ್ದಾರೆ ಅದ್ರಾಗ ತೋರಿಸಿದ್ದಾರೆ ಹಾಂ ಬರೀ ರಿಕವರಿ ಮಾಡಿದ್ರೆ ಈ ಪ್ರಕರಣಕ್ಕೊಂದು ಪುಷ್ಟಿ ಸಿಗುತ್ತೆ ಹಾಂ ಇಲ್ಲಿ ಅವನ ಕಳ್ಳ ಯಾರ್ಯಾರ ಮನೆ ತೋರಿಸಿದ ಯಾವ್ಯಾವ ಊರು ಕರ್ಕೊಂಡು ಹೋಗಿದ್ರಿ ಅದ್ರ ಸಮಯ ಅದ್ರದ್ದು ಹೌದಲ್ರಿ ಅದ್ರ ಸಮಯ ಯಾವ ತಾರೀಕು ಅನ್ನೋದು ನೀವು ಇದ್ರಲ್ಲಿ ಯಾಕೆ ನಮೂದಿಸಿಲ್ಲ ಬರೀ ನೀವು ಒಂದು ದಿನ ಇಲ್ಲಿಂದ್ರೆ ಬ್ಯಾಡಿಗೆಗೆ ಹೋದ್ರಿ ಏನೋ ಅಲ್ಲಿ ಪಂಚನಾಮ ಮಾಡಿದ್ದು ಕೊಟ್ಟಿಲ್ಲ ನೀವು ಸೀದಾ ಹೋದ್ರಿ ಬ್ಯಾಡಿಗೆಯಲ್ಲಿ ಒಂದು ದಿನ ಅವತ್ತು ಐದು ಗಂಟೆಗೆ ಕಸ್ಟಡಿ ಇದೆ ತೊಗೊಂಡ್ರಿ ನಮ್ಮ ಕಡಿಂದ ಜಡ್ಜ್ ಕಡಿಂದ ತೊಗೊಂಡ್ರು ಸೀದಾ ಅವ್ಯಾರ ಹೋಗಿ ಹೊಸ್ದಾಗ ಉಳಿದ್ರು ಅಲ್ಲಿ ಎರಡು ಮಂದಿ ಪಂಚರ್ನ ಹಾಕ್ಕೊಂಡ್ರು ನಾಲ್ಕೈದು ಮಂದಿ ಪೊಲೀಸ್ನವರು ಆರೋಪಿ ಕರ್ಕೊಂಡ್ರು ರಿಕವರಿ ಮಾಡೋಕೆ ಶಿಕಾರಿಪುರಕ್ಕೆ ಹೋದ್ರು ಶಿಕಾರಿಪುರದಲ್ಲೂ ಅವತ್ತು ಒಂದನೇ ತಾರೀಕಿಗೆ ಒಂದು ದಿನ ರಿಕವರಿ ಮಾಡಿರಿ ಆಮೇಲೆ ಅವ್ರು ಸೀದಾ ಇಲ್ಲಿ ಭದ್ರಾವತಿಗೆ ಹೋದ್ರು ಭದ್ರಾವತಿಗೆ ಹೋಗಿ ಅಲ್ಲಿ ಒಂದು ದಿವಸ ಸಮಯ ಎನ್ಕ್ವರಿ ಮಾಡಿ ಭದ್ರಾವತಿಯಿಂದ ರಾಣೆಬೆನ್ನೂರು ಬಂದ್ರಿ ಇವ್ರು ರಾಣೆಬೆನ್ನೂರಿಂದ ಒಂದು ದಿನ ರಿಕ್ವೈರಿ ಮಾಡಿ ಸೀದಾ ತೊಗೊಂಬಂದು ಹಾಜರು ಪಡಿಸಿದರು ಎಲ್ಲಿಗೆ ಕೋರ್ಟಿಗೆ ಇವರು ಕೋರ್ಟ್ಗೆ ಹಾಜರುಪಡಿಸಿ ಆರೋಪಿ ನಿಮ್ಗೆ ಒಪ್ಸಿದ್ದೇನ್ರಿ ಸಾಕು ನಮ್ಗೆ ಆರೋಪಿಯಿಂದ ಇನ್ಯಾವುದು ಬೇಡ ನಿಮ್ಮ ಜೈಸಿಯಲ್ಲಿ ಇಟ್ಕೊಳ್ರಿ ಅಂತಂದು ಒಪ್ಪಿಸಿಬಿಟ್ರು ಇವರು ಒಪ್ಪಿಸಿದಾಗ ಇದು ವಿಚಾರಣೆ ನಡೆಯೋ ಟೈಮ್ನಾಗ ಕದ್ದಿದ್ದು ಪಂಚರು ಇಲ್ಲ ಅಲ್ಲಿ ಯಾರ ಈಗ ಈ ಮನಿ ಕದ್ದೇನ್ರಿ ಅಂತ ತೋರಿಸ್ದಾಗ ಅಲ್ಲಿ ಪಂಚನಾಮ ಆಗ್ಬೇಕು ಅಲ್ಲಿ ಆರು ಮಂದಿ ಸಾಕ್ಷಿ ಉಟ್ಕೊಂತ ಉಟ್ಕೊಂತವ ಅದು ಇಲ್ಲ ಇಪ್ಪತ್ತೊಂದು ಮನಿ ಕರ್ಕೊಂಡು ಹೋಗಿದ್ದು ಸಮಯನ ಇದ್ರಾಗ ಇಲ್ಲ ಬರೀ ರಿಕ್ವರಿ ಇದು ಆಗಿಬಿಟ್ರೆ ಈ ಕೇಸ್ನಲ್ಲಿ ತೀರ್ಪು ಮೇಡಕ್ ಬರ್ತೈತಿನೋ ಅಂದಾಗ ಜಜ್ಗೆ ಕೇಳ್ತಾನೆ ನೀವು ಕೊಟ್ಟಿದ್ದ ನಾಲ್ಕು ದಿನ ನಾಲ್ಕು ದಿನದಾಗ ಇಪ್ಪತ್ತೊಂದು ಕೇಸ್ ನಾವು ಪತ್ತೆ ಹಚ್ಚಿ ಹದಿನೈದು ದಿವ್ಸ ಕೇಳಿದ್ದೀವಿ ನೀವು ಕೊಟ್ಟಿಲ್ಲ ನಾಲ್ಕು ದಿನ ಕೊಟ್ರಿ ನಾಲ್ಕು ದಿನ ಮಾಡಿ ಕೊಟ್ಟೇವಿ ನಾವು ಕೇಸು ಅಂದ ನಿನ್ನ ನಾಲ್ಕು ದಿನ ನಾ ಕೊಟ್ಟೇನಿಲ್ಲ ಹಾಜರುಪಡಿಸಿ ಮತ್ತೆ ಇನ್ನೂ ನಾಲ್ಕು ದಿನ ಬೇಕ್ರಿ ಅಂತ ಕೇಳಿದ್ರೆ ನಾ ಕೊಡ್ತಿದ್ದೆ ಬಿಡ್ತಿದ್ದೆ ನೀನು ನಾಲ್ಕೇ ದಿನ ತೊಗೊಂಡಾಗೆ ಸಾಕು ಅಂತ ಕೊಟ್ಟಿದ್ದಕ್ಕೆ ತಾನೇ ಇವತ್ತು ಇವ್ನು ಈ ಕೇಸ್ನಲ್ಲಿ ನಿರಪರಾಧಿ ಆಗಿದೆ ಅವನು ಆಗ್ತಾ ಇರೋದು ಈ ಕೇಸ್ ಇನ್ವೆಸ್ಟಿಗೇಷನ್ ಆಗಲ್ಲ ಇದು ಬಿ ರಿಪೋರ್ಟ್ ಆಗುತ್ತೆ ಇವೆಲ್ಲ ಇಪ್ಪತ್ತೊಂದು ಕೇಸ್ ಇಪ್ಪತ್ತೊಂದು ಕೇಸ್ನಲ್ಲಿನ ಒಬ್ಬನೇ ಐವ ಇರೋದು ಎರಡೇ ಮಂದಿ ಪ್ರತ್ಯಕ್ಷ ಪಂಚರ್ ಇರೋದು ಎಲ್ಲ ರಿಕೋರಿಗೂ ಅವರೇ ಇರ್ತಾರೆ ಈಗ ಮಿಕ್ಸರ್ಡ್ ಪ್ರಕರಣಗಳು ಆಗಿರ್ತವೆ ಇವು ಎಲ್ಲ ಬಂಗಾರನೂ ಒಂದೊಂದು ಅಂಗಡಿಯಾಗ ಎಲ್ಲ ಹತ್ತತ್ತು ಮನಿ ಒಂದೊಂದು ಅಂಗಡಿಯಾಗೆ ಕೊಟ್ಟಿರ್ತೀನಿ ಅವೆಲ್ಲ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಆ ಆರೋಪಿ ಕಳ್ಕೊಂಡವರೆಲ್ಲ ಬಂದು ಟೇಷನ್ನಲ್ಲಿ ಬಂದು ಅಡೆನ್ ಮಾಡಬೇಕು ಇವೆಲ್ಲ ಯಾವಾಗ ಮಾಡಿದ್ವಿ ಅದಕ್ಕೆ ಸಮಯ ಎಲ್ಲಿ ಇಟ್ಟಿದ್ರಾಗ ಬರೀ ರಿಕವರಿ ಮಾಡಿದ್ರೆ ಕೇಸ್ ಹಾಕೋಕ್ಕಾಗತ್ತಾ ಹುತ್ಸಾ ಅಂತಂದ ಹೇಳಿ ಏಜ್ ಏಳ್ ತೆಗದಾಗ ಬಿಟ್ಬಿಟ್ರೀ ಅವನಿ ಮಾತಾಡಕ ಬಾಯಿಲ್ದಂಗ್ ಯಾಕ ಬಂತಂದ್ರ ಇದ್ರಲ್ಲಿ ಹೌದ್ರಿ ನ್ಯಾಯಾಧೀಶ್ರಿ ಹೇಳೋದು ಸತ್ಯ ಐತಿ ನನಗಿಲ್ಲ ಏನ್ ಮಾತಾಡಕ್ ಬರದಂಗ ಮಾಡ್ಬಿಟ್ರಿ ಇವ್ರ ಇನ್ವೆಸ್ಟಿಕೇಶನ್ ಸರಿ ಇಲ್ಲ ಈ ಪ್ರಕರಣದ ಅಂದ್ರ ಅವ್ರು ಅಲ್ಲ ನಾನು ಅದಕ್ಕೆ ಉತ್ತರ ಕೊಟ್ಟೇನಲ್ಲ ಅಲ್ರಿ ಬರೀ ನಾಕ್ ದಿನ ರಿಕವರಿನ ಈ ಪ್ರಕರಣದಾಗ ಮಾಡಿದ್ರೆ ಮತ್ತೆ ಸ್ಪಾಟ್ ಮಾಜೂರ್ ಎಲ್ಲೆಲ್ಲಿ ಕಳತನ ಮಾಡ್ಯನ ಗುಣ ಜಾಗ ಆಂ ಮತ್ತು ಅವ್ರು ಕಳ್ಕೊಂಡವರು ಟೇಷನ್ನಾಗ ಬಂದು ಐಡೆಂಟಿಫೇಷನ್ ಸಮಯ ಇದಕ್ಕೆ ಕಮ್ಮಿ ಅಂದ್ರೂ ಒಂದು ಹದಿನೈದು ದಿನ ಬೇಕಾಗಿರ್ತೈತಿ ಇವರು ಬರೀ ರಿಕವರಿ ಅಷ್ಟೇ ತೊಗೊಂಡಿದ್ದಾರೆ ಉಳಿದು ಇನ್ನೂ ಇವರು ಎದೆದಕ್ಕೆ ಕೇಳಿರ್ತಾರೆ ಅಲ್ಲಿ ಅರ್ಜಿ ಒಳಗೆ ಆರೋಪಿ ನಮಗೆ ಇನ್ನೂ ಹೆಚ್ಚಿನ ಕಳ್ತನ ಮಾಡ್ಯಾನೆ ಅಂತಂದು ಗೊತ್ತಾಗೈತಿ ಭಾಳ ಕಳ್ತನಾಗಿವು ಅವನು ಎಲ್ಲೆಲ್ಲಿ ಕಳ್ತನ ಅಂತಂದು ಅವನ್ನ ಕರ್ಕೊಂಡೋಗಿ ಎಲ್ಲ ಮನಿ ನೋಡ್ಕೊಂಡು ಬಂದು ಆಮೇಲೆಗೆ ಬಂಗಾರ ರಿಕವರಿ ಮಾಡಿ ಆಮೇಲೆ ಬಂಗಾರ ಅವ್ರನ್ನ ಟೇಷನ್ಗೆ ಕರೆಸಿ ಐಡೆಂಟಿಫೇಷನ್ ಮಾಡಿ ಹಾಂ ಇವನೇ ಕಳ್ಳ ಅಂತಂದು ಅವ್ರಿಗೆ ತೋರಿಸ್ದಾಗ ಅವ್ರು ತಾನೇ ಐತೆ ಕೋರ್ಟ್ನಾಗ ಬಂದು ಹೌದ್ರಿ ರೀ ಟೇಷನ್ ನಾನು ನೋಡಿದ್ವಿ ನಮ್ಮ ಮನೆಗೆ ಕರ್ಕೊಂಬಂದಿದ್ರು ಅಂತ ಹೇಳೋದು ಅವರು ಸಾಕ್ಷಿನೇ ಇಲ್ಲ ಇದ್ರಾಗೆ ಆವಾಗ ನನಗೆ ಏಳು ಕೇಸ್ ಬಿಟ್ಟರೆ ಬಿಟ್ಟಿದ್ದಾಗ ಅವು ಒಂಬತ್ತು ಕೇಸು ಈಗ ಏನಾಗತ್ತೆ ಅಂದ್ರೆ ಏನು ಮಿಸ್ಟಿಕ್ ಅಂದರೆ ಇಪ್ಪತ್ತೊಂದು ಕೇಸು ಹಾವೇರಿಯಲ್ಲೇ ಒಬ್ಬ ಜಡ್ಜನಂತಲೇ ಇದ್ದಿದ್ರೆ ಈ ಏಳು ತಿಂಗ್ಳದಾಗ ಇಪ್ಪತ್ತೊಂದು ಕೇಸು ನಾನು ಅವರೇ ಬಿಡುಗಡೆ ಮಾಡ್ತಿದ್ರು ಇವು ಬೇರೆ ಬೇರೆ ಇದ್ದಿದ್ರಿಂದ ಇವ್ರದೇ ಆದಂಥ ಕಾನೂನು ಪಾಲ್ಸಾಕ್ ಹೋದ್ರಿ ಇವು ಇದು ಅರೆಸ್ಟ್ ಕೇಸ್ ಮೇನ್ ಹಾವೇರ್ಯಾಗೆ ಇತ್ತಲ್ಲ ಆ ಒಂದು ಕೇಸನ್ನ ಜಜ್ಮೆಂಟ್ ಆಗಿ ಅದರಲ್ಲಿ ಒಂದು ದಿನ ಶಿಕ್ಷೆ ಆದರೆ ಎಲ್ಲ ಕೇಸ್ಗೂ ಶಿಕ್ಷೆ ಕೊಡ್ಬೇಕು ಅವರು ಎಲ್ಲದಕ್ಕೂ ಕೂಡ ಪವರ್ ಐತೆ ಯಾಕಂದ್ರೆ ಅದೊಂದು ಜಜ್ಮೆಂಟ್ ಕಾಪಿ ಹಂಗೆ ಇರ್ತೈತಿ ಅದು ಪವರ್ ಆ ಕೇಸ್ನ ಅರೆಸ್ಟ್ ಕೇಸ್ನಾಗ ನಾ ಬಿಡುಗಡೆ ಆಗೇನೆ ಅಂದರೆ ಅಲ್ಲಿ ಐವತ್ತು ಕಥೆನ ಸತ್ತೊಕ್ಕತಿ ಅಲ್ಲಿ ಪಂಚರ್ಸ್ ಕಥೆನೂ ಸತ್ತೊಕತಿ ಆ ಬಂಗಾರದ ಅಂಗಡಿಯವ್ರ ಕಥೆನ ಸತ್ತೊಕತಿ ಯಾಕಂದ್ರೆ ಅರೆಸ್ಟ್ ಕೇಸ್ನಾಗ ಅವ್ನು ಬಿಡುಗಡೆ ಆಗೇನಂದ್ರೆ ಇವು ಬಾಡಿ ವಾರಂಟಿ ಕೇಸು ಇವನು ಲೆಸ್ ಮಾಡಬೇಕು ಈಗ ಈಗ ನಾನು ಒಂದು ಮಾತಾಡ್ತೀನಿ ಕೋರ್ಟ್ನಲ್ಲಿ ನನ್ನ ಮೇಲೆ ಐನೂರು ಕೇಸ್ ಹಾಕಿರಲಿ ಅದಕ್ಕೆ ಐ ಪಿ ಸಿ ಫೋರ್ ಫಿಫ್ಟಿ ಫೋರ್ ತ್ರೀ ಏಯ್ಟಿ ಹಾಕಿರ್ತಾರೆ ಹಾಕಿ ಐನೂರು ಕೇಸ್ಗೂ ಒಂದೊಂದು ಕೇಸ್ಗೆ ಎರಡು ಸೆಕ್ಷನ್ ಇರ್ತವೆ ತ್ರೀ ಏಯ್ಟಿ ಫೋರ್ ಫಿಫ್ಟಿ ಫೋರ್ ಇದಕ್ಕೆ ಮೂರು ವರ್ಷ ಐತಿ ಇದಕ್ಕೆ ಮೂರು ವರ್ಷ ಐತೆ ಪವರ್ ಏನ್ರಿ ಲೈಫೂ ಇದೆ ಅದಕ್ಕೆ ಈ ಸೆಕ್ಷನ್ಗೂ ಲೈಫೂ ಇದೆ ಆಮೇಲೆ ದಂಡ ಅಂತ ಇರ್ತೈತಿ ಈಗ ನನಗೇನು ಮಾಡಿದ್ರೆ ಐನೂರು ಕೇಸ್ಗೆ ಮೂರು ಮೂರು ವರ್ಷ ಕೊಟ್ಟರೆ ಹದಿನೈದು ನೂರು ವರ್ಷ ಆತ್ರಿ ನಾನು ನೂರು ವರ್ಷ ಜೈಲು ತೆಗಕತಿನ ಅದಕ್ಕೆ ಒಂದು ಮೇನ್ ಆರೋಪ ಮಾಡಿ ಅದರ ಅಡಿಯಲ್ಲಿ ಎಷ್ಟು ಆರೋಪಗಳು ಮಾಡಿರ್ತಾನಲ್ಲ ಆ ಮೇನ್ ಆರೋಪದಲ್ಲಿನ ಆ ಶಿಕ್ಷೆ ಏಕಕಾಲದಲ್ಲಿ ಆಲ್ ರನ್ ಕನ್ಕರೆಂಟ್ಲಿ ಮಾಡಿದ್ರೆ ಮಾತ್ರ ಅವನು ಕೇವಲ ವರ್ಷ ಶಿಕ್ಷೆ ಆಕೈತ್ರಿ ಇಂಥ ತಲೆ ನಂದಿರೋದು ಯಾಕಂದ್ರೆ ಐ ಪಿ ಆರ್ ಪಿ ಸಿ ಆಕ್ಟ್ ಒಳಗಡೆ ನಾವು ರನ್ ಕನ್ಕರೆಂಟ್ಲಿ ತೊಂತೀವ್ರಿ ಆ ಕೇಸ್ನಲ್ಲಿ ಒಬ್ಬನೇ ಜಡ್ಜ್ ತೀರ್ಪು ನೀಡಿದ್ರೆ ಇಪ್ಪತ್ತೊಂದು ಕೇಸನ್ನು ಅಕ್ಯೂಟ್ ಆಗಿಬಿಡ್ತಿದ್ರು ಅವತ್ತ ಇವ್ರು ಏನು ಮಾಡಿದ್ರು ಆಯಾ ತಾಲೂಕಿಗೆ ಟ್ರಾನ್ಸ್ಫರ್ ಕೊಟ್ಬಿಟ್ರು ಇವ್ರು ಏನು ಮಾಡಿದ್ರೆ ಈ ಕೇಸ್ ಏಳು ತಿಂಗಳಾಗ ಬಿಟ್ಟಿದ್ದು ಇವು ಹತ್ತತ್ತು ವರ್ಷ ಆದ್ರೂ ಬಿಡುಗಡೆ ಮಾಡಕ್ತಾ ಇರತಿದ್ದಿಲ್ಲ ರಾಣೆಬೆನ್ನೂರಾಗೆ ಈ ಒಂಬತ್ತು ಕೇಸೂರೇ ಅವರು ಸರಿಯಾಗಿ ನನಗೆ ವಾದ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅವರು ನಾನು ಏನು ಮಾಡಿದ್ಯಾ ಅವರು ನೋಡಿದರೆ ಎಂಬತ್ತಡಿ ದೂರದಲ್ಲಿ ಅವ್ರ ಅದಾರ ಅಲ್ಲೇ ಕಟ್ಕಟಿದವು ಅಲ್ಲಿ ಸಾಕ್ಷಿದಾರ ಕರೆಸ್ಕೊಂಡು ನನಗೆ ಎಂಬತ್ತಡಿ ದೂರದಲ್ಲಿ ನಿಂದ್ರಿಸಿ ಅವರು ವಾದ ವಿವಾದ ಮಾಡೋಂಥದನ್ನು ನನಗೆ ಕೇಳಬೇಕದು ಮೊದಲು ಆರೋಪಿಗೆ ಗೊತ್ತಾಗಬೇಕದು ತಾವ ತಾವ ಮಾಡಿದ್ರೆ ಹೆಂಗಾಗೈತಿ ಯಾಕಂದ್ರೆ ನಾವು ವಾದ ಅವ್ರು ಮಾತಾಡಿದ್ದು ನಾನು ಕೇಳಿದ್ರೆ ತಾನೇ ನಾನು ಅವ್ರಿಗೆ ಪ್ರಶ್ನೆ ಮಾಡೋದು ಅದಕ್ಕೆ ನಾನು ಜಡ್ಜ್ಗೆ ಕೇಳಿದೆ ಸ್ವಾಮಿ ನನಗೆ ನೀವು ಏನು ವಾದ ವಿವಾದ ಮಾಡೋದು ನನಗೆ ಕೇಳಿಸ್ತಾ ಇಲ್ಲ ಈ ಕೇಸ್ನಲ್ಲಿ ನಾನು ವಾದ ಮಾಡೋದು ಮತ್ತು ನೀವು ಅಲ್ಲೇ ಕುತ್ಕೊಂಡು ಗುಜು 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 ಮಾಡಿಕೊಂಡ್ರೆ ಮತ್ತು ನಾನು ಏನಂತ ಪ್ರಶ್ನೆ ಮಾಡಲಿ ಅವ್ರಿಗೆ ನನಗೆ ಏನು ಕೇಳೋದಂತ ಮಾಡಲಿ ಅಂದೆ ಅವಾಗ ಏ ಕರೀರಿ ಮುಂದೆ ಅಂದರು ಅವ ಮುಂದೆ ಕರೆದು ಎಲ್ಲ ಲಾಯರ್ ಸ ಅಪ್ನ ಒಳಗಡೆ ಬೆಂಚ್ ಹಾಕಿದ್ರು ಅಲ್ಲಿ ಕುರ್ಚಿ ಹಾಕಿ ಕುಂದ್ರಿಸಿದ್ರು ನನಗೆ ಹಳೆ ಪೆನ್ನು ಕೊಡ್ರಿ ಅಂದೆ ನಾನು ಹಳೆ ಪೆನ್ನು ಇಸ್ಕೊಂಡೆ ಆರೋಪಿ ನಾನು ಜೈಲಿಂದ ಬಂದವನಿಗೆ ಸರ್ಕಾರನ ಕೊಡ್ಬೇಕಲ್ಲ ಹಳೆ ಪೆನ್ನು ಊಟ ಎಲ್ಲ ವಸ್ತಿ ಹಂಗೆ ನನಗೆ ಸಹಕಾರಕ್ಕಿತ್ತು ಜೈಲ ಒಂದು ಅರಮನೆ ಮಾಡ್ಕೊಂಡಿದ್ದೆ ಕಾನೂನಲ್ಲಿ ಏನು ಸಿಗಬೇಕು ಸವಲತ್ತು ಎಲ್ಲ ಪಡ್ಕೊತಿದ್ದೆ ಅವ್ರು ಕೊಡ್ತಿದ್ರು ಅವಾಗ ನಾನು ಟೇಬಲ್ ಮೇಲೆ ಕುಂತು ಅವ್ರು ಏನು ಮಾ ವಾದ ಮಾಡ್ತಿದ್ರು ಎಲ್ಲ ಇದನ್ನು ಮಾಡ್ಕೊಂಡು ಸ್ಟಡಿ ಮಾಡಿದೆ ಅವಾಗ ಅವರು ಜಡ್ಜ್ ನಾನು ಅಲ್ಲಿ ಬಂದು ಕೂತಾಗ ಅವ್ರು ನನಗೊಂಥರ ಕೇರ್ಲೆಸ್ ಮಾಡಿದರು ಏನಂತ ಏಯ್ ನೀನು ಎಷ್ಟೆಲ್ಲ ಪ ಕೇಳಕ್ಕೆ ನಿಂದೇನು ಅಲ್ಲೇ ನಿಂತು ಕೇಳ್ಬೋದಾಗಿಲ್ಲ ಅಂದರು ನನಗೆ ಕೇಳಿಸ್ಬೇಕಲ್ಲ ಸ್ವಾಮಿ ಅಂದೆ ಎ ಪಿ ಪಿ ಅವರು ಆರ್ಗ್ಯುಮೆಂಟ್ ಮಾಡೋಕತ್ತಿದ್ರು ಅವಾಗ ಗೌರ್ಮೆಂಟ್ ಪಿ ಪಿ ಆಮೇಲೆಗ ಸಾಕ್ಷಿಗಳಿಗೆ ಪ್ರಶ್ನೆ ಹಾಕಿದರೆ ಆ ಪ್ರಶ್ನೆ ಬಿಡು ಬೇರೆ ಪ್ರಶ್ನೆ ಕೇಳು ಅಂದರು ಅದೇ ಪರ ನಾನು ಈ ಏನು ನೀವು ಹೇಳ್ತಿರಲ್ಲ ಅದನ್ನು ಟೈಪ್ ಹೊಡ್ರಿ ಅಂದೆ ನಾನು ನಾ ಕೇಳಿದ್ದು ಸರಿಯಾಗಿದೆ ಅದು ಅಲ್ಲ ಬೇರೆ ಪ್ರಶ್ನೆ ಕೇಳು ಅಂತ ಹೇಳ್ತಿರಲ್ಲ ಅದೇ ಥರ ನೀವು ಟೈಪ್ ಹೊಡ್ರಿ ಅಲ್ಲ ನಾನು ಕೇಳಿದ್ದು ಈಗ ಅದನ್ನು ನಾ ಬಿಟ್ಟುನಾದ್ರೆ ನಾನು ಅಪರಾಧಿ ಆಗ್ತೀನಿ ಅಂತ ಕೇಳಿದಾಗ ಏ ನೀ ಜಡ್ಜ ನಾ ಜಡ್ಜ ಅಂದರು ನಿಮ್ಮ ಹತ್ರ ನನ್ನ ಕೇಸ ಬೇಡ್ರಿ ಅಂದೆ ನಾನು ಯಾಕಂದರೆ ಇದು ಮೇನ್ ಕೇಸ್ ಅಕ್ಯೂಟ್ ಆಗೈತಿ ಆ ಜಜ್ಮೆಂಟ್ ತೊಗೊಂಡು ನೀವು ಇದನ್ನು ಚಾರ್ಜ್ ಮಾಡಿ ಇತ್ಯರ್ಥ ಮಾಡಿ ನೀವು ಅಂಥದ್ರಲ್ಲಿ ಇದು ಏನು ನಿಮ್ಮದೇನು ಮೇನ್ ಕೇಸಲ್ಲ ಬಾಡಿ ವಾರಂಟ್ ಕೇಸಿದು ಬಾಡಿ ವಾರಂಟ್ ಕೇಸ್ ಅಂದರೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ನೀವು ಬಾಡಿ ವಾರಂಟ್ ಅಂದ್ರೆ ಏನಂದ್ರೆ ಈ ಒಂದನೇ ಅರೆಸ್ಟ್ ಕೇಸ್ನಲ್ಲೇ ಏನು ಒಬ್ಬ ಪೊಲೀಸ್ ಇವಾಗ ಕತೆ ಬರೀತಾನಲ್ಲ ಅವನು ಇಪ್ಪತ್ತೊಂದು ಕೇಸಿಗೂ ಒಂದೇ ಕತೆಗಾರ ರೀ ಅವ್ನು ಒಂದೇ ಕೇಸ್ನಲ್ಲಿ ಏನು ಅರೆಸ್ಟ್ ಕೇಸ್ನಲ್ಲೇನ ಆ ಕಥೆ ಒಳಗಡೆನ ಅವ್ನದು ಯಾವುದು ಸಾರಾಂಶ ಇಲ್ಲ ಕತೆ ಒಳಗೆ ಅವನು ಅಪರಾಧಿ ಆಗಿ ಕಾಣ್ ಬರ್ತಾ ಇಲ್ಲ ಮುಂದ ಬಿಡುಗಡೆ ಮಾಡಿನಿ ಅಂದಿಂದ ಅರೆಸ್ಟ್ ಕೇಸ್ನಾಗ ಬಿಡುಗಡೆ ಆಗಿದಾನ ಅಂದ್ರೆ ಇವೆಲ್ಲ ಕೇಸ್ನಾಗು ಅವ್ನು ಯಾವ ಕಥಿನ ಇಲ್ದಂಗೆ ಆಗ್ಬಿಡ್ತೈತ್ರಿ ಮತ್ತು ಇವೆಲ್ಲ ಒಂದು ಅಂಗಡಿಯಲ್ಲಿ ಈ ಹತ್ತು ಮನಿದು ಮಿಕ್ಸೆಡ್ ಬಂಗಾರ ಕೊಟ್ಟಿರ್ತೀವಿ ನಾವು ಅಲ್ಲೇ ರಿಕ್ವರಿನ ಮಾಡಿಲ್ಲ ಬಂಗಾರದಂಗಡಿಯವ್ರೆ ಅಂತ ಹೇಳಂಗಿಲ್ಲ ಅವ ಕೋರ್ಟ್ನಲ್ಲಿ ಈ ಕಳ್ಳ ನಾನು ಹೆಂಗೆ ಬಿಡುಗಡೆ ಹಾಕ್ತೇನೆ ಅಂದರೆ ಯಾರ ಹೆಂಗೆ ಸಾಕ್ಷಿ ಹೇಳ್ಕೊಳ್ಳಿ ಅಂಗಡಿಯವ್ರು ಬಂದು ನಿಂತಾಗ ಅವ್ರಿಗೆ ಕೇಳ್ತೀನಿ ಈತ ನೋಡೀನೋ ಅಂತ ಕೇಳ್ತಾರೆ ಈ ಪಿ ಪಿಯವರು ನೋಡೋ ಇಲ್ಲ ರೀ ಇಲ್ಲೇ ನೋಡ್ತಾ ಇರೋದು ಅಂತಾರವ್ರು ಎಲ್ಲೇ ರಿಕವರಿ ಮಾಡಿದಾಗ ಬಂಗಾರ ಕೊಟ್ಟಿರ್ತಾರವ್ರು ಆದರೆ ಕೋರ್ಟ್ನಾಗ ಅವ್ರು ಏನು ಹೇಳ್ತಾರೆ ಇದು ಅಂದ್ರೆ ಇಲ್ಲ ಅಂತಾರೆ ನಾನು ನೋಡಿದ್ದೀನಿ ಅಂತಂದು ಬರೀ ಒಂದು ಮಾತು ಅವನು ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಜಡ್ಜ್ ಗಿಡ್ಕೋತೀನಿ ನಾನು ಜಡ್ಜ್ ಗಿಡ್ಕೋತೀರಿ ಸರ ನಾನಂತೂ ನನ್ನ ಮೇಲೆ ಇವ್ರು ಪೊಲೀಸ್ನವ್ರು ಕೇಸ್ ಹಾಕ್ಯಾರ ಎಫ್ ಆರ್ ಆರ್ದು ಅಂತ ಈಗ ಇವ್ರನ್ನ ದೂರದಾರನ್ನ ಮಾಡಿದ್ದಾರೆ ಈಗ ನಾನು ಕಳ್ಳ ಅಂತಂದು ನಾನು ಮಾಡಿಲ್ಲರಿ ಅಂತಂದು ಕೇಸ್ನ ವಿಚಾರಣೆ ತಗೊಳ್ರಿ ಅಂತ ಹೇಳ್ತಾ ಇದ್ದೀನಿ ಈಗ ಇವನ ಇವ ಏನು ಹೇಳ್ತಾನೆ ನನ್ನ ಅಂತಲೇ ಹತ್ತು ತೊಲಿ ಬಂಗಾರ ಮಾರಿದ್ರಿ ಇಸ್ಕೊಂಡೋಗ್ಯಾನಿ ಅಂತ ಹೇಳ್ತಾನೆ ಹೇಳ್ತಾನೆ ಅದರಿಂದಾಗಿ ಇವನ ಕಳ್ಳನಕ್ಕಿಂತ ಇವನು ದೊಡ್ಡ ಕಳ್ಳ ಹಾಕಾನ ಇವನು ಒನ್ಯೇ ಆರೋಪಿ ಮಾಡಿ ನನಗೆ ಎರಡನೇ ಆರೋಪಿ ಮಾಡಬೇಕಾಗಿತ್ತು ಕಳ್ಳನ ಕಳ್ಳನ ಮಾಡಿ ಅವ ಹತ್ತು ಸಲ ಖರೀದಿ ಮಾಡಿದವನ ಸಾಕ್ಷಿದಾರನ ಮಾಡಿರಿಲ್ಲ ನೀವು ಇದು ಯಾವ ನ್ಯಾಯ ಈಗ ಅವನ ತಗೊಂಡೇನೆ ಅಂದ್ರೆ ಆರೋಪಿ ಹಾಕಣವ ಅವನಿಗೆ ತಿಳಿಸಿ ಹೇಳ್ರಿ ಅಂದಾಗ ಹೌದಪ್ಪ ಮತ್ತೆ ಈ ಕೇಸನ್ನ ವಜಾ ಮಾಡ್ತೀನಿ ಇನ್ನೊಂದು ಎಪ್ಪ ಆರ್ ಅದು ನಿನ್ನೂ ಸೇರಿಸಿ ಕೇಸ್ ಹಾಕೊಂಬರ್ರಿ ಅಂತ ಪೊಲೀಸರಿಗೆ ಆದೇಶ ಮಾಡ್ತೀನಿ ನೋಡು ಅಂದಾಗ ಅಂದ್ಬಿಟ್ಟ ಸರ್ ಕರಿಗೇರು ಗೊತ್ತಿಲ್ಲ ಸರ್ ಹೌದೌದು ಹೌದು ಅಲ್ರಿ ಅವ್ನು ತಗೊಂತ ಇದ್ರಿಂದ ನಾನು ಸತ್ಯ ಹೆಮ್ಮಿಸಲ್ ಕಳ್ಳ ನಾನು ಅವನ ತೊಗೊಳ್ಳಿಲ್ಲ ಅವನೇ ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡಿ ಅವ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರು ಬಂದು ನಾನು ಕೇಸ್ ಮಾಡ್ತಿದ್ರು ಅವ್ನು ಸಾಕ್ಷಿದಾರ ಮಾಡ್ತಿದ್ರು ಇವ ಹತ್ತು ಸಲ ಕಳ್ತನ ಮಾಲ್ ತಗೊಂಡು ಪತಿರೋತ್ತಿ ಮಗ ಹೋದ್ರೆ ಪೊಲೀಸ್ನವ್ರು ಇಷ್ಟು ಗ್ಯಾ ತಲೆ ಇಲ್ವ ಅವ್ರಿಗೆ ತೊಗೊಂಡು ಕಳ್ಳನ ಕಳ್ಳನ ಅವರು ಅವಾಗ ಇವೆಲ್ಲ ತಡೆ ಎಳಿತಾವೆ ಏನು ಹತ್ತು ಈಗ ನಾನೇನಂತೇನ್ರಿ ಈಗ ಒಂದು ಮನೆ ಹೊಡಿತೀನಿ ನಾನು ಒಂದು ಐದು ಲಕ್ಷ ಐತೆ ಅಂದ್ರೆ ಹೊಡೆದು ಹೊಡಿತೀನಿ ಹೊಡೆದು ಒಂದು ಅದ್ರ ಮೇಲೆ ಸಿಕ್ಕಾ ಆ ಪ್ರಾಪರ್ಟಿನ ಯಾರ ಅಂಗಡಿಯಾಗಿ ಹೋಗಿ ಕೊಡಿಸ್ಬಿಡ್ತೀನಿ ಹೌದಲ್ರಿ ಯಾರ ಅಂಗಡಿಯಾಗ ಇವನಿಗೆ ಕೊಟ್ಟೇನ ರೀ ಅಂತಂದು ಒಂದು ಕೆ ಜಿ ಹಾಕಿ ಎರಡು ಕೆ ಜಿ ಕೊಡಿಸ್ಬಿಡ್ತೀನಿ ಪೊಲೀಸರಿಗೆ ತಿನ್ಕೋರಿ ಅಂತಂದು ಅವ ಸತ್ ಸಾಲಿ ಬಿಡ್ರಿ ಬಿಡ್ಲಿ ಏನ ಆ ಮೂಮೆಂಟ್ನ ಹಂಗೆ ಇತ್ತು ನಮ್ಮ ತಲೆಗಳು ಹಂಗೆ ಇತ್ತುಬೋವು ಒಂಬತ್ತು ಕೇಸು ಕಥೆ ಏನಾಯ್ತು ನಾನು ಕೇಳೋ ಪ್ರಶ್ನೆಗೆ ತಕರಾರುಗಳು ಜಡ್ಜ್ನಿಂದನೇ ಬರಕತ್ತಿದು ಯಾಕಂದ್ರೆ ನಾನು ಒಬ್ಬ ಪಬ್ಲಿಕ್ ಸರ್ವೆಂಡರ್ ಆಗಿ ಒಬ್ಬ ನ್ಯಾಯಾಧೀಶರ ಇದ್ರಿಗೆ ಟೇಬಲ್ ಬಡಿದು ವಾದ ಮಾಡೋದು ಅವ್ರಿಗೆ ಇಷ್ಟ ಆಗಲಿಲ್ಲ ಅವಾಗ ಇಲ್ಲ ಸಲ್ಲದ ನನ್ನ ಮೇಲೆ ಆರೋಪ ಆರೋಪಿದ್ರೆ ನಾನು ನಿಮ್ಮ ಹತ್ರ ಬ್ಯಾಡ್ರಿ ಇವು ಎಲ್ಲಾನು ನನಗೆ ಬಾಡಿ ವಾರಂಟ್ ಎಲ್ಲ ಕೋರ್ಟಿಂದ ಒಂದೇ ಕೋರ್ಟ್ ಇತ್ತುಕೊಂಡು ಜಜ್ಮೆಂಟ್ ಮಾಡ್ಕೊಂತೀನಿ ನಾನು ಗೊತ್ತೈತಿ ಬಾಡಿ ವಾರಂಟ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಬೇರೆ ಕಡೆ ಆಗಿರುವಂತ ಹಾ ಅವ್ನು ವಹಿಸುದು ಈಗ ನಾನೇನಂತೀನಿ ಏನ್ ಮಿಸ್ಟೇಕ್ ಮಾಡ್ಕೊಳ್ಳೋದು ಏನ್ ಗೊತ್ತನ್ರಿ ಈಗ ನಾನು ಹಾವೇರಿ ತಾಲೂಕಿನಾಗ ಹತ್ತು ಮನೆ ಕಾತನು ಮಾಡೇನಿ ಆ ರಾಣೆಬನ್ನ ಐವತ್ತು ಮನೆ ಮಾಡೇನಿ ಆಮೇಲೆಗೆ ಹಿರೇಕೆರ್ರಾಗ ಐವತ್ತು ಮನೆ ಮಾಡೇನಿ ಬ್ಯಾಡ್ಗೆಗೆ ಐವತ್ತು ಮನೆ ಮಾಡೇನಿ ಇದು ಎಲ್ಲ ಐವತ್ತು ಮನೆ ಮಾಡೇನಿ ಇವು ಎಲ್ಲ ಅದರಲ್ಲಿ ಅವ್ರವ್ರ ಸರ್ವೇದಾಗ ಅವ್ರವ್ರ ಅಧಿಕಾರಿಗಳು ಇರ್ತಾರೆ ಯಾವ ಸರ್ವೇದೊಳಗೆ ನಾನು ಸಿಕ್ಕಾಕೊಂಡಿರ್ತೀನಿ ಟೇಷನ್ ವ್ಯಾಪ್ತಿಯೊಳಗೆ ಆ ಪೊಲೀಸ್ ಅಧಿಕಾರಿ ತನ್ನ ವ್ಯಾಪ್ತಿಗೆ ಬರೋಂಥದ್ದು ಎಷ್ಟೈತೆ ಅಷ್ಟು ರಿಕೋವರಿ ಮಾಡಿ ಅವನೊಂದು ಎಫ್ ಆರ್ ಹರಿದ್ರೆ ಆಮೇಲೆ ನನ್ನ ಇನ್ನೊಂದು ಸ್ಟೇಷನಿಗೆ ಅವ್ರು ಪಡ್ಕೊಂಡು ಅಲ್ಲಿಂದ ಅವರು ಕುಲಂಕುಷವಾಗಿ ರಿಕವರಿ ಮಾಡಿ ಪಡ್ಕೊಂಡ್ರೆ ಹೀಗೆ ಅವ್ರವ್ರು ಸ್ವತಂತ್ರವಾಗಿ ಅವ್ರವ್ರು ಜಜ್ಮೆಂಟ್ ಮಾಡ್ಕೋಬೋದು ಬಟ್ ಒಬ್ಬನೇ ಐವ ಇವ ರಿಕವರಿ ರಿಕೋವರಿ ಮಾಡ್ಕೊಂಡು ನಾನು ಎಲ್ಲ ಪ್ರಕರಣಕ್ಕೂ ಹೋಗಿ ಯಾವ ಪೊಲೀಸರನ್ನು ಕರೆದಂಗಿಲ್ಲ ಅವರು ಎದಕ್ಕೆ ರಕ್ಷಣೆ ಕರೀತಾರೆ ಅಲ್ಲಿ ಪೊಲೀಸರನ್ನ ಆದರೆ ಏನೋ ಅವ್ರಿಗೆ ಇದಕ್ಕೆ ಸಂಬಂಧ ಇರಂಗಿಲ್ಲ ಏನು ಇವನೇ ಬರೆದಿರ್ತಾನೆ ಈಗ ಎಲ್ಲದಕ್ಕೂ ಇವನೇ ಸಾಕ್ಷಿ ಬರಬೇಕು ಕೋರ್ಟಿಗೆ ಎಲ್ಲ ಕೋರ್ಟಿಗೂ ಅಲ್ಲಿ ಅಧಿಕಾರಿಗಳು ಬರೋಂಗಿಲ್ಲ ಅವ್ರು ಬರೋದು ಏನಂದ್ರೆ ಕಳತನ ಆಗಿರ್ತತಿ ಯಾರೋ ಕಳು ಕಳತನ ಮಾಡ್ಕೊಂಡು ಹೋಗ್ಯಾರ ಅಂತಂದು ಕಂಪ್ಲೇಂಟ್ ಆಗಿರ್ತೈತಲ್ಲ ಕಳಸಿಕ ಕಳಿಸಿ ಅದು ಹಂಗೆ ಇರ್ತೈತಿ ಕಳಿಸಿಕಿಂದ ಅದನ್ನು ಅವನಿಗೆ ಹಾಕಿ ಕಳಿಸ್ತಾರ ಅವರು ಹಂಗೆ ಇವ್ರು ಏನು ಆಗ್ಬಿಟ್ರಂದ್ರೆ ಅವರು ಅದಕ್ಕೆ ನನಗೆ ಅವಕಾಶ ಕೊಡಲಿಲ್ಲ ನನಗೆ ನೀವು ಜಡ್ಜ್ ಸರಿ ಇಲ್ಲ ನನಗೆ ಅನ್ಯಾಯ ಮಾಡ್ತೈತಿ ನಿಮ್ಮ ಕಾನೂನಿಂದ ಅರೆಸ್ಟ್ ಕೇಸ್ನಾಗೆ ವಿನ್ ಆಗಿ ನೀ ಬಾಡಿ ಹೊರಂಡ್ ಕೇಸ್ ಯಾಕೆ ನನಗೆ ಈ ಥರ ತೊಂದರೆ ಕೊಡ್ತೀರಿ ಕ್ರಾಡ ನನಗೆ ಈ ಕೇಸ್ ನಡ್ಸೋಂಗಿಲ್ಲ ಅಂತಂದು ಅವರು ಹೇಳಿದ್ರು ಅವಾಗ ಆ ಕೋರ್ಟ್ನಿಂದ ಆ ಕೋರ್ಟಿಗೆ ಕಳಿಸಿದ್ರು ಹಾವೇರಿ ಜೆ ಸೆಕೆಂಡ್ ಕೋರ್ಟಿಗೆ ಜೆ ಎಮ್ ಎಫ್ ಸಿಗೆ ಹಾವೇರಿಗೆ ತಮ್ಮ ಮಂದಿ ಅಷ್ಟೊತ್ತಿಗೆ ನನಗೆ ಅದೇ ಜಡ್ಜ ಇದ್ರು ನಾನು ಏಳು ಕೇಸ್ ಬಿಟ್ಟವರು ಅವರು ಏನು ಮಾಡಿದ್ರೆ ಈ ಕೇಸಿಗೆ ಪ್ರಕರಣಕ್ಕೆ ಜಾಮೀನು ಆರ್ಡರ್ ಮಾಡಿದ್ರು ಇಲ್ಲಿ ನೋಡ್ರಿ ಹಾವೇರಿಯಾಗ ಎಷ್ಟಿಷ್ಟು ಅಪರಾಧಿಗಳನ್ನ ವಜಾ ಮಾಡ್ತಾರೆ ಏನೋ ಒಬ್ಬ ಆರೋಪಿನ ಮಾಡಿ ಶಿಕ್ಷೆ ಕೊಡಿಸ್ತಾರೆ ಹಿಂದೆ ಹಾವೇರಿ ಜೈಲಿನಾಗಿದ್ದೆ ಆ ಟೈಮ್ನಾಗ ಒಬ್ಬ ಆರೋಪಿ ಬಸಣ್ಣ ನನಗೆ ನಮ್ಗೆ ವಯಸ್ಸಾದ ತಾಯಿ ಆ ತಾಯಿಗೆ ರಾಣೆಮಣ್ಣರ ಊರಾಗ್ಯದಾಳಕ್ಕೆ ಅಲ್ಲಿ ಎಷ್ಟೋ ಮಂದಿ ಆರೋಪಿ ಇಟ್ಕೊಂಡು ಕೋರ್ಟಿಗೆ ಹಾಜರು ಪಡಿಸ್ಕೊತಾರೆ ಜೈಲಿನಾಗ ನನಗೆ ಇಲ್ಲಿ ಬಂದು ಇಲ್ಲಿ ತಂದು ಹಾಕ್ಯಾರ ಹಾವೇರಿ ಜೈಲಿನಾಗೆ ನನಗೆ ಇಲ್ಲೇ ಲಾಯರ್ ಹತ್ರ ಮಾತಾಡೋಕ್ಕಾಗ್ತಾ ಇಲ್ಲ ಯಾರೂ ಲಾಯರ್ ಇಲ್ಲಿ ಬರ್ತಾ ಇಲ್ಲ ಎಂಟು ಕಿಲೋಮೀಟ್ರ್ ನಮ್ಮ ವಯಸ್ಸಾಗೈತಿ ನಮ್ಮವನು ಇಲ್ಲ ನಾನು ಇಲ್ಲೇ ಒಂದು ಸಲ ಇರ್ತೈತಿ ಒಂದು ಸಲ ಕೋರ್ಟ್ ಇರೋದಿಲ್ಲ ನನಗೆ ಬೆಟ್ಟಿ ಆಗೋರು ಇರೋದಿಲ್ಲ ನಾನು ಯಾವ ರೀತಿ ಸುಮ್ಮನೆ ಜೈಲು ಅನುಭವಿಸ್ಬೇಕು ಕೋರ್ಟಿಗೆ ಅಂತೂ ಕರ್ಕೊಂಡೋಗಿಲ್ಲ ಐದು ಐದು ತಿಂಗಳಾತು ಮತ್ತು ನಾನು ಹೆಂಗೆ ನನಗೆ ಒಂದು ಅರ್ಜಿ ಬರೋ ಕೊಡು ಅಂತ ಹೇಳಿದ್ರು ಅವನ ಒಂದು ಬೈಕ್ ತ್ರೀ ನೈ ಸೆವೆಂಟಿ ನೈನ್ ಕೇಸ್ನಲ್ಲಿ ಬೈಕ್ ಕೇಸ್ನಲ್ಲಿ ಒಳಗೆ ಬಂದಿದ್ರಿ ಅವ ಹೆಬಿ ಚೋಲ್ ಅವನು ಇಪ್ಪತ್ತು ವರ್ಷ ಕಳ್ಳವ ನೂರಾರು ಕೇಸ್ ಆರೋಪ್ಯವ ಅಂಥವ್ನ ವಯಸ್ಸಾಗಿತ್ತು ಮತ್ತು ನನ್ನ ಜೊತೆಲಿ ಇದ್ದವನು ನನ್ನ ಪಕ್ಕಕ್ಕೆ ಮನವಿಸ್ಕೊಂಡಿದ್ದೆ ಅವನ್ದೆಲ್ಲ ಇಷ್ಟು ಅನುಭವ ಎಲ್ಲ ಗೊತ್ತಿತ್ತು ಅವಾಗ ನಾನು ಆ ಪ್ರಕಾರ ಒಂದು ಅರ್ಜಿ ಬರೆದ್ರಿ ಅರ್ಜಿ ಬರೆದಾಗ ಇಲ್ಲಿ ಜೈಲರ್ ಹಾವೇರಿ ಸಬ್ ಜೈಲರ್ ಒಂದು ಅರ್ಜಿ ಬರೀಬೇಕು ಕೋರ್ಟ್ಗೆ ಅಂದರೆ ಕೊಡ್ಬೇಕು ಇವರು ಅಲ್ಲೇ ಇವ್ರು ತಗ ಕೊಡಕ್ಕೆ ಬೇಜಾರು ಮಾಡ್ಕೊತಾರೆ ಅವ್ರು ಅದನ್ನು ಓದೋಕೆ ಬೇಜಾರು ಮಾಡ್ಕೊತಾರೆ ಕೋರ್ಟ್ನವರು ಅರ್ಜಿನ ಕ್ಯಾನ್ಸಲ್ ಮಾಡಿಬಿಟ್ರೆ ಇವರು ಅವನು ಕಳ್ಳ ರೀ ಕಳ್ಳ ಆದರೆ ಏನು ಮಾಡ್ಕೊಂಡಿಲ್ಲವ ಎಲ್ಲ ಹೆಂಡತಿ ಮಕ್ಕಳು ಎಲ್ಲರನ್ನ ಮರ್ತು ಬಿಟ್ಟಾನ ಅವನ ಅರ್ಜಿ ಬರ್ಕೊಟ್ಟೆ ಬರ್ ಕೊಟ್ಟು ಬಿಡ್ಲೇ ಬೆಳಿಗ್ಗೆ ಕೋರ್ಟ್ಗೆ ಹೋಗಿದ್ದಾನವ ಹೋಗಿ ಸಾಯಂಕಾಲ ಬಂದಾನ ಬೇಜಾರಾಗ್ಬಿಟ್ಟನವ ಏನಂತ ಬೇಜಾರಾಗೇನಂದ್ರೆ ಬಂದ ನನ್ನ ಬಸಣ್ಣ ಅಂದ ಏನಾಯ್ತು ಕೋರ್ಟು ಅಂತ ಕೇಳಿದೆ ಅಣ್ಣ ನೀವು ಕೊಟ್ಟ ಅರ್ಜಿನ ನಾನು ಎಲ್ಲರಿಗೂ ಗ ಮುಚ್ಚಿ ಇಟ್ಕೊಂಡು ಹೋಗಿ ಜಡ್ಜ್ ಕ ಯಾಕೆ ಕೊಟ್ಟರೆ ಆ ಜಡ್ಜ್ ಏನು ಮಾಡಿದ್ರು ಇದಕ್ಕೆ ಯಾವ ಸೀಲಿಲ್ಲ ಏನಿಲ್ಲ ಏನು ಅಡ್ಗೆ ಮಾಡ್ತೀನಿ ನಿನಗೆ ನಮ್ಮ ಮನೆಯಾಗೆ ಇಟ್ಕೊಂಡು ಏನ ನಿನಗೆ ಆ ಕೇಸ್ ನಡೆಸ್ಕೊಡ್ಲೇನಾ ಹೋಗಿ ಅಲ್ಲೇ ಜೈಲಿನಾಗಿದ್ರೆ ಹಾಂ ಅಂತ ಹೇಳಿ ಬೈದಾಡಿ ಅಪ್ಪ ಇಪ್ಪ ನನ್ನ ಅರ್ಜಿನ ಹಿಂಗೆ ಬಿಸಾಕ್ ಅಣ್ಣ ಕೋರ್ಟ್ ಇತ್ತು ಒಂದು ಕೋರ್ಟಿಗೆ ಈಗ ಬೆಳಿಗ್ಗೆ ಕೋರ್ಟ್ ಇತ್ತು ಬಸ್ ಅಣ್ಣ ನಾನು ಜಡ್ಜ್ಗೆ ಡೈರೆಕ್ಟ್ ಕೊಡ್ತೀನಿ ಲಾಯರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ ನಾನು ಹೋದಾಗ ಲಾಯರ್ ಇರೋದಿಲ್ಲ ನಾ ಲಾಯರ್ ಇದ್ದಾಗ ಜಡ್ಜ್ ಇರೋದಿಲ್ಲ ಜಡ್ಜ್ ಇದ್ದಾಗ ಪೊಲೀಸರಿಗೆ ಎಸ್ ಇರೋದಿಲ್ಲ ಅದಕ್ಕೆ ನಾನು ಜಡ್ಜ್ ಹತ್ರ ನಾನು ಡೈರೆಕ್ಟ್ ಕೊಡ್ಬೇಕಂದ್ರೆ ನನಗೊಂದು ಸಲಹೆ ಕೊಡು ಒಂದು ಅರ್ಜಿ ಬರ ಕೊಡು ಅಂದ್ರೆ ಅವರು ನಾ ಹಿಂಗೆಲ್ಲ ಬರೀತಿದ್ನಲ್ಲ ಹಂಗೆ ಒಂದು ಅರ್ಜಿ ಬರ್ಕೊಟ್ಟೆ ಅದು ರಾಣೆಮೆಣ್ಣೂರು ಜಡ್ಜ್ಗೆ ಬರ್ಕೊಟ್ಟೆ ಅವ್ನು ತೊಗೊಂಡು ಖುಷಿಯಿಂದ ಮುಚ್ಕೊಂಡು ಹೋದ್ರಿ ಅವ ಇದರಲ್ಲಿ ಯಾವ ನೂರಕ್ಕೆ ಅರವತ್ತು ಪರ್ಸೆಂಟ್ ನಂಬಿಕೆ ಇಟ್ಕೊಂಡು ನಾವು ಪೊಲೀಸ್ನವರು ಅವನ್ನೆಲ್ಲ ಚೆಕ್ ಮಾಡೇ ಕರ್ಕೊಂಡ್ ಬಂದಿರ್ತಾರೆ ಆದರೂ ಇವನು ಅದನ್ನು ಹೆಂಗೆ ತೆಗೆದು ಗೊತ್ತಿಲ್ಲ ಪೊಲೀಸ್ನವ್ರಿಗೂ ಭಯ ಪಡಲಿಲ್ಲ ಅವಾಗ ಕಟ್ಕಟ್ಟೆಯಲ್ಲಿ ಹೋಗಿ ಹಿಂಗೆ ನಿಂತಾಗ ಆ ಅರ್ಜಿನ ತೆಗೆದು ಸರ್ ನಂದೊಂದು ಅರ್ಜಿ ಐತ್ರಿ ಅವನು ಆ ಏನಾಯ್ತು ತೆಗಿಯೋದ ಇಸ್ಕೊಳ್ರಿ ಅದನ್ನು ನೋಡಿದ್ರು ಅವಾಗ ಅವನ ಕಷ್ಟ ಅದ್ರಲ್ಲಿ ಏನಿತ್ತಂದರೆ ನನಗೆ ವಯಸ್ಸಾದ ತಾಯಿ ಅದಳ್ರಿ ನನಗೆ ನಾನೇ ಒಬ್ಬನೇ ರೀ ಈಗ ನಾನು ಹಿಂದೆ ಕಳ್ಳಿದ್ದೆ ಈಗೆಲ್ಲ ಬಿಟ್ಟೇನು ರೀ ವಯಸ್ಸಾದ ತಾಯಿ ಕಾಯ್ಕೊಂಡಿದ್ದೆ ನಾನು ಅಭಿ ಚೋಲೋ ಅಂತ ತಿಳ್ಕೊಂಡು ನನ್ನ ಮಾಹಿತಿ ತೊಗೊಳ್ಳಕ್ಕೆ ಬಂದು ನನ್ನ ಟೇಷನ್ ಬಾ ಅಂತ ಕರ್ಕೊಂಬಂದು ಆ ನನ್ನ ಮೇಲೆ ಇಂಥ ಕೇಸ್ ಹಾಕ್ಯಾರೀ ನನಗೆ ಈಗ ತಾಯಿ ಸಾಕು ನನ್ನ ತಾಯಿ ಚಿಂತೆ ಆಗ್ಯದಳ ಆಕೆ ಇಲ್ಲಿ ಹಾವೇರಿಯಿಂದ ಎಂಟು ಕಿಲೋಮೀಟ್ರ್ ಜೇಲ್ ಹಾಕೈತ್ರಿ ಹಾಂ ಆಕೆ ನಡ್ಯಕ್ಕೆ ಶಕ್ತಿ ಇಲ್ರಿ ಕರ್ಕೊಂಡ್ ಬರೋರಿ ಇಲ್ರಿ ನಾನು ಲಾಯರ್ಗೆ ಭೇಟಿ ಆಗ್ಬೇಕು ರೀ ಕೋರ್ಟ್ ಕರ್ಕೊಂಡು ಹೋಗೋರಿಲ್ರಿ ನಾನು ಒಂದು ಎರಡು ಮೂರು ತಿಂಗಳಿಂದ ಜೈಲಿಂದ ಕೋರ್ಟ್ಗೆ ಕರ್ಕೊಂಡಿಲ್ರಿ ನನಗೆ ಅಲ್ಲೇ ಸಬ್ಜಲ್ ಐತಿ ರಾಣೆಬೆನ್ನೂರದ ಅಲ್ಲೇ ಇಟ್ಕೊಂಡು ನನಗೆ ಬೇಗ ಮುಗಿಸ್ಕೊಟ್ರೆ ನಾನು ನನ್ನ ತಾಯಿಗೆ ಲಾಯರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೇಲ್ ಮೇಲೆ ಹೋಗ್ಕೊಂಡ್ರಿ ನನಗೆ ಸಹಾಯ ಮಾಡಿರಿ ಅಂತಂದು ಅವಂದು ಅರ್ಜಿಯಲ್ಲಿ ಬರೆದಿದ್ದೆ ಆ ವಿಚಾರ ದಯವಿಟ್ಟು ತಮ್ಮ ಪಾದ ಪದ್ಮಗಳಿಗೆ ಬಿದ್ದು ಬೇಡ್ಕೊಂತೀನಿ ನ್ಯಾಯಾಧೀಶರು ನನಗೆ ನ್ಯಾಯ ಕೊಡ್ರಿ ನಾನು ಕೋರ್ಟ್ಗೆ ಹಾಜರಾಗ್ತೀನಿ ಅಂತಂದು ಎಲ್ಲ ಬರೆದಿದ್ದನ್ನು ಅವ್ರು ಓದಲಿಲ್ಲ ಅಂತ ಅವ್ನು ಹೇಳಿದ್ದು ಓದಲಿಲ್ಲ ಬಸ್ಟ್ಯಾಂಡ್ ನಾ ಹಿಂಗೆ ನೋಡಿದ್ರೆ ಮ್ಯಾಗ ಹೆಡ್ಲೈಸ್ ನೋಡಿದ ಆ ಹಂಗೆ ಬ ಒಗದ ಒಗೆದ್ದೆ ಡೇಟ್ ಕೊಟ್ಟು ಕಳಿಸ್ಬಿಟ್ಟ ಅವಾಗ ನನಗೆ ಭಾಳ ಅಸಹ್ಯ ಆಯ್ತು ಪೊಲೀಸ್ನವ್ರ ಕಡೆಯಿಂದ ಉಗುಳಿಸ್ಕೊಂಡೆ ಹೆಂಗೆ ಅರ್ಜಿ ತೊಗೊಂಡು ಹೋದೆ ಬಸುಡಿ ಮಗನ ಅಂತ ಅವರು ನನಗೆ ಒಂದು ಎರಡು ಹೊಡ್ತಾ ಹೊಡೆದ್ರು ಆಮೇಲೆ ಅಲ್ಲಿ ಗೇಟ್ಗೆ ಹೋದೆ ಅವ್ರ ಏ ಅರ್ಜಿ ತೊಗೊಂಬಂದ ನೋಡ್ರಿ ಅಂತಂದು ಅವರು ಒಂದು ಎರಡು ಹೊಡ್ತಾ ಹೊಡೆದ್ರು ಅವಾಗ ಇದನ್ನು ಯಾರು ಬರ್ ಕೊಟ್ಟಿದ್ರು ಅಂತ ಹೇಳಿ ಅಂದಾಗ ಇವನು ಆ ಹೆದರಿ ಬಸಣ್ಣ ಬರ್ ಕೊಟ್ಟ ಬಸಣ್ಣನಿಗೂ ಬೈದರು ಹಾಂ ಬಸಣ್ಣ ಏನು ನೀನು ನಮ್ಮದೆಲ್ಲ ಇದು ಮಾಡ್ತಿಲ್ಲ ಅಂತಂದು ಬೈದರು ಅವಾಗ ಅವನು ಅವನು ತೊಗೊಂಡೋಗಿ ಶಾಲೆಗೆ ಹಾಕಿದ್ರು ಇಷ್ಟೆಲ್ಲ ಬೈಸ್ಕೊಂಡು ಅವನು ರೂಮ್ನಾಗ ಮಲ್ಕೊಂಡು ಬೆಳಗ್ಗೆ ಎಲ್ಲ ಹತ್ತು ಆರು ಗಂಟೆಗೆ ಗೆದ್ದು ಲೆಕ್ಕ ಕೊಟ್ಟು ಮಖ ತೊಕೊಂಡ್ರಿ ಮಖ ತೊಕ್ಕೊಂಡು ಆಮೇಗೆ ಎಲ್ಲರೂ ತಿಂಡಿಗೆ ಎಂಟು ಗಂಟೆಗೆ ಮತ್ತೆ ಅನ್ಲಾಕ್ ಮಾಡ್ತಾರೆ ಎಲ್ಲರೂ ಬಂದು ತಿಂಡಿ ಮಾಡಿದ್ದಾರೆ ಸಾವೇರಿ ಜೈಲ್ನಾಗ ರೀ ನಾನೇ ಇದೇನು ರೀ ಆ ಏಳೆಂಟು ವರ್ಷದ ಹಿಂದೆ ರೀ ಇದು ಹಾಂ ಏಳೆಂಟು ವರ್ಷದ ಹಿಂದೆ ಎರಡು ಸಾವಿರದ ಹನ್ನೊಂದರಾಗೆ ಇರಬೇಕು ನಾನು ಈಗ ಮೂರು ನಂಬರ್ ಸಲ್ನಾಗ ಇದನಿ ಅವನು ನಾಲ್ಕು ನಂಬರ್ ಸೆಲ್ನಾಗ ಅದಾನ ರೂಮ್ನಾಗ ಅದಾನ ಶೆಲ್ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಐವತ್ತು ಜನ ತುಂಬಂತ ರೂಮ್ಗಳು ಐದು ರೂಮ್ ಇರ್ತಾವೆ ಆ ಕಡೆ ರೂಮ್ನಾಗ ಅವಕಡೆ ಯಾಬಿ ಸಲ್ಲುಗಳು ಇಬ್ಬರು ಆದಿವೆ ಅಂತಂದು ಅವ್ನಿಗೆ ಆ ಕಡೆ ಹಾಕಿದ್ರು ನನಗೆ ಈ ಕಡೆ ಹಾಕಿದ್ರು ಬೆಳಗ್ಗೆ ನಾ ಅಷ್ಟ ಮಾಡಿ ಆಯ್ತು ಹೋಗಂತಂದು ಬಿಡಿ ಸೇದಿ ನಾನು ಅಂತೇಳಿ ಸೇದಿದಾನೆ ರೀ ಅಷ್ಟೊತ್ತಿಗೆ ಅವತ್ತ ಯಾವ ಕ ಕಟಿಂಗ್ ಮಾಡೋ ವಾರ ದಿನ ಬಂತು ಆ ಐಡಿಯಾ ಹಾಕೊಂಡನ ಒಂದು ಲುಂಗಿ ಹೆಗಲಿ ಮೇಲೆ ಹಾಕ್ಕೊಂಡು ಹಾಂ ಚಡ್ಡಿ ಮೇಲೆನಾಂಗ್ ಮಾಡಿಸ್ಕೊಳಕ್ಕೆ ಅವನೇ ಫಸ್ಟ್ ಬಂದ್ಬಿಟ್ಟ ಬಂದವನು ಅಲ್ಲೇ ಒಂದು ದೊಡ್ಡ ರೂಮ್ ಇದೆ ಎಷ್ಟು ರೂಮ್ ಜನಸಂಖ್ಯೆ ಐತಿ ಅಷ್ಟಕ್ಕೂ ಒಂದು ಸ್ನಾನ ಮಾಡಕ್ಕೆ ಸಂಡಾಸು ಮಾಡೋಕ್ಕೆ ಒಂದು ಹದಿನೈದು ಇಪ್ಪತ್ತು ಕಕ್ಕಸು ಅದು ಕಕ್ಕಸು ಅವು ಏನಂದ್ರೆ ಓಪನ್ ಅವು ಮೇಲಷ್ಟೇ ಇದು ಬೆಡ್ ಐತಿ ತಳಗ ಓಪನ್ 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 ಅದವು ಅದು ನಲ್ಲಿ ಸಿಂಟಕ್ಸ್ನಲ್ಲಿ ಅವು ಎಲ್ಲ ಪೈಪ್ಗಳಿರ್ತಾವಲ್ಲ ಇವ ಏನು ಮಾಡಿದಾನೆ ನಾಲ್ಕು ಐದು ಮಂದಿ ಬಿಡ ಅಂತ ನಾವು ಶೇವಿಂಗ್ ಮಾಡ್ಕೊಂತ ಕುಂತಾನ ಒಬ್ಬ ಇವನ ಅಲ್ಲೊಬ್ಬ ಕುಂತಾನ ಅವಾಗ ರೂಮ್ನಾಗ ಆರಾಮ್ ಅಡ್ಡಾಡ್ತಾರಲ್ಲ ರೂಮ್ನಾಗ ಕುಂತೋರ್ ಕೊಟ್ಟು ಮಾತಾಡ್ಕೊಂಡು ಕುಂತಾರವ್ರು ಒಬ್ಬೊಬ್ಬಂದು ಆದಗಡ್ಲೇನೇ ಹೋಗ್ಯಾರ ಇವ ಎಸಿಯುದು ಹುಚ್ಚಿ ಹಾಕೋದ್ರ ಜೊತೆ ಮಾಡಿ ಅಲ್ಲಿಗೀನೂ ಹರಿದು ಹಗ್ಗದ ಥರ ಮಾಡಿ ಅಲ್ಲೇನೇನು ಹಾಕ್ಕೊಂಡು ಹುರ್ಲಿ ಹಾಕ್ಕೊಂಡು ಬಿಟ್ಟಾನ ಅವ್ರಲ್ಲ ಕಕ್ಕಸ್ನಾಗ ಆ ಹುಡುಗ ಏನು ಕೋರ್ಟಿನಾಗ ಅನ್ಯ ಅವಮಾನ ಆತದ್ನೆಲ್ಲ ಅವ್ನು ಕಕ್ಕಸ್ನಾಗ ಹುರ್ ಹಾಕೊಂಡ್ಬಿಟ್ಟ ಹುಡ್ಗೊಳಲ್ಲುಂಗಿ ಬಿಚ್ಚಿದ ಪಟ 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 ಅದನ್ನ ಸುಳ್ಳಿ ಹೊಡೆದ ಹಗ್ಗದ ಥರ ಮಾಡಿದ ಆ ಪೈಪಿಗೆ ಕಟ್ಟಿದ ಕಟ್ಟಿ ಅದು ಏನು ರೀ ಒಂದು ಗೇನ್ ಅಷ್ಟೇ ನೆಲಕ್ಕೆ ಡಿಫ್ರೆನ್ಸ್ ಒಂದು ಕಾಲು ಹತ್ತಿದ್ದು ಅತ್ತೇಲಿ ಕಾಲು ಒಂದು ಗೇನ್ ಬಿಟ್ಟು ಅವನಲ್ಲೇ ಶಡ್ಡ ಬಿದ್ದುಬಿಟ್ಟಾನ